ಎಸ್, ಪ್ರತಾಪ್ ಅವರು ಲೆಕ್ಕಾಚಾರದಲ್ಲಿ ತುಂಬ ಮುಂದುವರೆದಿದ್ದಾನೆ, ತುಂಬ ಬುದ್ಧಿವಂತ ಅಂತ ಹೊರಗಡೆ ಜನ ತಿಳ್ಕೊಂಡಿದ್ರು. ಆ್ಯಕ್ಚುಲಿ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಇವತ್ತಿನ ಆಟದಲ್ಲಿ ಗೊತ್ತಾಗೋಯಿತು. ಎಸ್, ನೀವು ನೋಡಿರಬಹುದು ಪ್ರತಾಪ್ ಅವರ ಮುಂದಾಳತ್ವದಲ್ಲಿ ಒಂದು ಆಟವನ್ನು ಆಡಿಸ್ತಾರೆ. ಏನು ಅಂತಂದರೆ, ನೀವು ಅಂತಂದರೆ ಮೇಲ್ಗಡೆ ಒಂದಷ್ಟು ಅಂಕಿಗಳನ್ನು ಕೊಡ್ತಾರೆ, ಈ ಕಡೆ ಒಂದಷ್ಟು ಅಂಕಿಗಳನ್ನು ಕೊಡ್ತಾರೆ. ಈ ಕಡೆ ನಾವು ಮಧ್ಯದಲ್ಲಿ ಜೋಡಿಸ್ತಕ್ಕಂಥದ್ದು ಈ ಕಡೆ ಅಂಕಿಗೆ ಮತ್ತು ಮೇಲ್ಗಡೆ ಅಂಕಿಗೆ ಸಮವಾಗಿರಬೇಕು, ಆ ರೀತಿ ಒಂದು ಆಟವನ್ನು ಕೊಡ್ತಾರೆ. ಎಸ್, ಅದರಲ್ಲಿ ಪ್ರತಾಪ್ ಅವರಿಗೆ ನೀವು ಮೂರು ಜನರನ್ನು ಸ್ಪರ್ಧಾಳುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತಂದರೆ, ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸಂಗೀತಾನ ಮತ್ತು ನಮ್ಮ ನಮ್ರತ ಅವರನ್ನು, ಮೂರನೆಯವರನ್ನಾಗಿ ನಮ್ಮ ವರ್ತೂರ್ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಎಸ್, ಆಯ್ಕೆ ಮಾಡಿಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಯಾರೂ ಕೂಡ ಸರಿಯಾಗಿ ಜೋಡಿಸೋಲ್ಲ. ನಮ್ಮ ಬಿಗ್ ಬಾಸ್ ಅವರು ಏನು ಮಾಡ್ತಾರೆ, ನಿಮಗೆಲ್ರಿಗೂ ಕೂಡ ಈಸಿ ಆಗಲಿ ಅಂದ್ಬಿಟ್ಟು ಸೆಂಟ್ರ್ ಅಂಕಿನ ನಾನು ಕೊಡ್ತೀನಿ ಅಂದ್ಬಿಟ್ಟು ನಾಲ್ಕು ಜನಕ್ಕೂ ಕೂಡ ಸೆಂಟ್ರ್ ಅಂಕಿನ ಕೊಡ್ತಾರೆ. ಎಸ್, ಕೊಟ್ಟಿದ್ದಾದ ಮೇಲೆ ಆ್ಯಕ್ಚುಲಿ ಕರೆಕ್ಟಾಗಿ ಜೋಡಿಸ್ತಕ್ಕಂಥದ್ದು ನಮ್ಮ ಸಂಗೀತ ಒಬ್ಬರೇ, ಅವರು ಜೋಡಿಸ್ಬಿಟ್ಟು ಕುಣಿದಾಡ್ಬಿಡ್ತಾರೆ, ನಾನೊಬ್ಬಳೇ ಕರೆಕ್ಟಾಗಿ ಜೋಡಿಸಿದ್ದು ಅಂತ 20 ನಿಮಿಷ ಟೈಮ್ ಕೊಟ್ಟಿರ್ತಾರೆ ಲಾಸ್ಟು. ಬಟ್ ಸಂಗೀತ ಒಬ್ಬರೇ ಜೋಡಿಸ್ತಕ್ಕಂಥದ್ದು, ಇನ್ಯಾರೂ ಕೂಡ ಜೋಡಿಸೋಕ್ಕಾಗಲ್ಲ, ಇನ್ಕ್ಲೂಡ್ ಪ್ರತಾಪ್ ಅವರು ಕೂಡ ಜೋಡಿಸೋಕ್ಕಾಗಲ್ಲ. ಎಸ್, ಇದಾದ ಮೇಲೆ ಬಿಗ್ ಬಾಸ್ ಅವರು ಯಾರು ಗೆಲ್ತಾರೆ ಆಡ್ತಲಿ ಅಂತ ನೀವೆಲ್ಲರೂ ಊಹೆ ಮಾಡಿದಿರಿ, ನೀವು ಕಾರ್ಡಲ್ಲಿ ಯಾರ್ಯಾರ ಹೆಸರನ್ನು ಬರ್ಕೊಂಡಿದ್ದೀರಿ ತೋರಿಸಿ ಅಂದಾಗ, ಆ್ಯಕ್ಚುಲಿ ಎಲ್ಲರೂ ಸುಮಾರು ಜನ ಪ್ರತಾಪ್ ಅವರ ನೇಮನ್ನೇ ಬರ್ಕೊಂಡಿರ್ತಾರೆ. ಯಾಕೆಂದರೆ ಪ್ರತಾಪ್ ಬಹಳ ಬುದ್ಧಿವಂತ, ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಅವನು ಗೆದ್ದುಬಿಡ್ತಾನಂತ ಎಲ್ಲರೂ ಬರ್ಕೊಂಡಿರ್ತಾರೆ. ಒಳಗಡೆ ಮನೆ ಒಳಗಡೆ ಇರತಕ್ಕಂಥ ಎಲ್ಲರ ಊಹೆಯೂ ಕೂಡ ಇವತ್ತು ತಪ್ಪಾಯಿತು. ಅವನು ಬುದ್ಧಿವಂತ ಅಂತಿದ್ರಲ್ಲಪ್ಪ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ, ಇಲ್ಲ, ಅವನು ನಮ್ಮ ನಿಮ್ಮಂತೆ ಎಲ್ಲರಂತೆ ಒಬ್ಬ ಸಾಮಾನ್ಯ ವ್ಯಕ್ತಿ. ಹೊರಗಡೆ ಜನನು ತುಂಬ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಪ್ರತಾಪ್ ಅವರ ಬಗ್ಗೆ, ಕ್ಯಾಲ್ಕುಲೇಟ್ ಮಾಡಿ ಆಟ ಆಡ್ತಾನೆ ಅಂತ. ಆ ರೀತಿ ಆಟ ಆಡೋದೇ ಆಗಿದರೆ ಇವತ್ತು ಅವನೇ ಫಸ್ಟ್ ಗೆದ್ದು 100 ಇದನ್ನು ತಗೊಳ್ತಾ ಇದ್ದ, ಅವನೇ ಗೆಲ್ತಾ ಇದ್ದ. ಎಸ್, ಇದರಿಂದ ಗೊತ್ತಾಗುತ್ತೆ ಅವನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ, ನಾವುಗಳು ಹೊರಗಡೆ ಜನ ಅವನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಎಸ್,